ನಾನು ಶಿವಪ್ರಸಾದ್ ಗ್ರೂಪ್ ಆಪರೇಷನ್ ಮ್ಯಾನೇಜರ್ ಸ್ವಾತಿ ಗ್ರೂಪ್ ಗ್ರೂಪ್ ಆಫ್ ರೆಸ್ಟೋರೆಂಟ್ಸ್ ಎಲ್ಲದಕ್ಕೂ ಈಗ ಗವರ್ಮೆಂಟು ಒಂದು ಬಿಡುಗಡೆ ಕೊಟ್ಟಿದೆ ಸರ್ವಿಸ್ ಡೈನಿಂಗು ಕೊಡ್ಬೋದು 50% ಸೀಟಿಂಗ್ ಕೆಪಾಸಿಟಿಯಲ್ಲಿ ಅಂತ ಸೊ ತುಂಬ ಧನ್ಯವಾದ ಯಾಕೆಂದರೆ ತುಂಬ ನಾವು ಎದು ಎರಡು ತಿಂಗಳನ್ನು ಎದುರು ನೋಡ್ತಾ ಇದ್ದೀವಿ ಅಟ್ಲೀಸ್ಟ್ ಫೈನಲಿ ಇಟ್ ಈಸ್ ಹ್ಯಾಪನಿಂಗ್ ನೌ ಥ್ಯಾಂಕ್ ಯು ಬಟ್ ನಾವು ಫೋಕಸ್ ಮಾಡ್ತಾ ಇರೋದು ಜಾಸ್ತಿ ಪಾರ್ಸಲ್ಸು ಡೆಲಿವರಿ ಮಾತ್ರ ಯಾಕಂದರೆ ಅದೊಂದೇ ಸೇಫ್ಟಿ ಪ್ರಿಕಾಷನ್ಸ್ ಅಂತ ಹೇಳ್ಬೋದು ನಾವು ಈ ಡೈನಿಂಗನ್ನು ಈಗ ಬರೋ ಕಸ್ಟಮರ್ಗೆ ನಾವು ಎಜುಕೇಟ್ ಮಾಡೋದು ತುಂಬ ನಮ್ಮದು ದೊಡ್ಡ ಟಾಸ್ಕ್ ಆಗುತ್ತೆ ಈಗ ಯಾಕಂದರೆ ಇದ್ದಕ್ಕಿದ್ದಂಗೆ ಬಂದರೆ ಕಷ್ಟ ಆಗುತ್ತೆ ಬಟ್ ನಮ್ಮ ಒಳಗೆ ರೆಸ್ಟೋರೆಂಟಲ್ಲಿ ನಾವು ಎವ್ರಿ 4 seaters 2 seaters ಮಾಡ್ಕೊಂಡಿದ್ವಿ ಮತ್ತು 6 seaters 3 to 4 seats ಮ್ಯಾಕ್ಸಿಮಮ್ ಆ ಥರ ಸೀಟಿಂಗ್ ಮಾಡಿದ್ವಿ ಅದರಿಂದ ಗೆಸ್ಟ್ಗೆ ನಾವು ನೀಟಾಗಿ ಎಜುಕೇಟ್ ಮಾಡಿದ್ವಿ ಬಿಫೋರ್ ದಟ್ ಆಲ್ ಪ್ರಿಕಾಷನ್ಸ್ ನಾವು ಪಕ್ಕ ತೊಗೊಂಡಿದ್ದೀವಿ ನಾವು ಒಂದು ಬಯೋ ಸ್ಟರ್ಲೈಜರು ಇಂಟ್ರೊಡ್ಯೂಸ್ ಮಾಡಿಕೊಂಡು ಆ ಕೆಮಿಕಲ್ ಬಂದುಬಿಟ್ಟು ನಾವು ಸ್ಪ್ರೇ ಮಾಡಿದೆ ಇಟ್ ವಾಂಟ್ ಹಾರ್ಮ್ ಎನಿಥಿಂಗ್ ಸೊ ಗಾಡ್ಜೆಟ್ಸ್ಗೆ ಹಾಕ್ಬೋದು ಮೈಗೆ ಹಾಕ್ಬೋದು ಕೈಗೆ ಹಾಕ್ಬೋದು ಎದಕ್ಕಾದ್ರೂ ಹಾಕ್ಬೋದು ಬಯೋ ಸ್ಟರ್ಲೈಜರ್ ಮಾಡಿಬಿಟ್ಟೆ ಮಾಡ್ತೀವಿ ನೆಕ್ಸ್ಟ್ ಟೆಂಪರೇಚರ್ ಚೆಕ್ಸು ಡಿಫಾಲ್ಟಾಗಿ ಮಾಡ್ತೀವಿ ಮತ್ತು ಎಲ್ಲ ಸ್ಟಾಫು ವಿ ಆರ್ ಹ್ಯಾಪಿ ಆ್ಯಂಡ್ ಡಿಲೇಟೆಡ್ ಟು ಸೇ ದಟ್ ಅವರ್ ಆಲ್ ಸ್ಟಾಫ್ ಆರ್ ವ್ಯಾಕ್ಸಿನೇಟೆಡ್ ಎಲ್ಲ ಸ್ಟಾಫ್ ಸರ್ವಿಸ್ ಸ್ಟಾಫು ಪಾರ್ಸಲ್ ಸ್ಟಾಫ್ ಪ್ರತಿಯೊಬ್ಬರು ವ್ಯಾಕ್ಸಿನೇಟ್ ಆಗಿದ್ದಾರೆ ಸೊ ಇದು ಒಂಥರ ನಮಗೇನು ಒಂದು ನಂಬಿಕೆ ಬರುತ್ತೆ ಯಾಕಂದರೆ ಏನು ನಾಳೆಗೆ ಸ್ಪ್ರೆಡ್ ಆಗೋದಿಲ್ಲ ಯಾರಿಂದ ಯಾರಿಗೂ ಸಂಕ್ರಮಣ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಧೈರ್ಯ ಇದೆ ಸೊ ನಾವು ಈ ಥರ ಹೇಳ್ತಾ ಮತ್ತು ಬರೋ ಕಸ್ಟಮರ್ಗೆ ಆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಥರ ಮಾಡಿ ಆ ಸರ್ವಿಸ್ ಏನಿಗೆ ಏನು ಕೊಡ್ತೀವೋ ಅದನ್ನು ಪರಂಪರ ಕರೆಕ್ಟಾಗಿ ಮೇಂಟೈನ್ ಮಾಡ್ತೀವಿ ಅಂತ ನಾಟ್ ಓನ್ಲಿ ಈಗೇನು ಬಿಟ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಯಾವ ಥರ ಮಾಡೋದಲ್ಲ ನಾವು ಇನ್ ಫ್ಯೂಚರ್ಗೂ ತುಂಬ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಳ್ಳೇಬೇಕಾಗತ್ತೆ ನೆಕ್ಸ್ಟು ನಮ್ಮ ಕಿಚನಲ್ಲಿ ಇರ್ಬೋದು ಅಷ್ಟೇ ಯಾವುದೇ ರಿಸೀವಿಂಗ್ ಗೂಡ್ಸ್ ಇರ್ಬೋದು ಪ್ರತಿಯೊಂದು ಪ್ರಾಪರಾಗಿ ಚೆಕ್ ಮಾಡೋದು ಮತ್ತು ಬಿಸಿ ನೀರಲ್ಲಿ ತೊಳೆಯೋದು ಮತ್ತು ಪ್ರಾಪರ್ ವಾಷಿಂಗ್ ಮಾಡೋದು ಬಿಫೋರ್ ಗೋಯಿಂಗ್ ಫಾರ್ ಪ್ರೊಡಕ್ಷನ್ ಅದೆಲ್ಲ ಇದೆ ಸೊ ಅದರಿಂದ ಪ್ರತಿಯೊಬ್ಬ ನಮ್ಮ ಎಂಟೈರ್ ಕಿಚನ್ ಸ್ಟಾಫ್ ಇರ್ಬೋದು ಸರ್ವಿಸ್ ಸ್ಟಾಫ್ ಇರ್ಬೋದು ಪ್ರತಿಯೊಬ್ಬರು ಒಂದು ಹ್ಯಾಂಡ್ ವಾಶ್ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ರೆಸ್ಟ್ ರೂಮ್ಗೆ ಹೋದ್ರೂ ಆ ಹೈಜಿನಿಕ್ ಮೆಥಡ್ಸ್ ಮೇಂಟೈನ್ ಮಾಡಲೇಬೇಕಾಗುತ್ತೆ ಇದೆಲ್ಲ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಮತ್ತು ನಾವು ಎಲ್ಲ ಸ್ಟಾಫ್ನು ನಮ್ಮ ಹತ್ರನೇ ಇಟ್ಕೊಂಡಿದ್ದೀವಿ ಬೇರೆ ಎಲ್ಲಿ ಸ್ಟಾಫ್ ರೂಮಲ್ಲಿ ದೂರದಿಂದ ಕೊಟ್ಟು ಬನ್ನಿ ಅಂತೇಳಿ ತೊಂದರೆ ಕೊಡಬಾರ್ದು ಅಂತ ಹೇಳಿಬಿಟ್ಟು ನಮ್ಮಲ್ಲೇ ಒಂದು ಫ್ಲೋರು ಅದಕ್ಕೆ ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ ಯಾಕಂದರೆ ನಮ್ಮ ಜೊತೆಯಲ್ಲಿದ್ದರೆ ನಾವು ಹೈಜಿನಿಕ್ ಮೇಂಟೈನ್ ಮಾಡೋದು ಈಸಿ ಆಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಎಲ್ಲಿಂದನೋ ಬರ್ತಾರೋ ಬರೀ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತಾರೆ ತೊಂದರೆ ಬರಬಾರ್ದು ಅಂತ ಸೊ ದೀಸ್ ಆರ್ ಆಲ್ ಸೇಫ್ಟಿ ಮೆಜರ್ಸ್ ವಿ ಆರ್ ಟೇಕಿಂಗ್ ಬಟ್ ಬೈ ಗಾಡ್ಸ್ ಗ್ರೇಸ್ ಕಸ್ಟಮರ್ಸ್ ಬೆಂಬಲ ಒಳ್ಳೆ ಸಪೋರ್ಟ್ ಇದೆ ಸೊ ನಮ್ಮ ಕಸ್ಟಮರ್ಸು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರೆ ನಾವು ಎಂಥ ರೂಲ್ಸ್ ಪಾಸ್ ಮಾಡಿದ್ರು ಎಂಥ ಗೌರ್ಮೆಂಟ್ ಕಾನೂನು ಪ್ರಕಾರ ನಾವು ಫಾಲೋಅಪ್ ಮಾಡಿ ಅಂದೇಳು ಅಷ್ಟೇ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಧನ್ಯವಾದ ಟು ಎವ್ರಿ ಒನ್ ಥ್ಯಾಂಕ್ ಯು ಸಂತೋಷ್ ಅಂತೇಳಿ ಬ್ರಾಂಚ್ ಮ್ಯಾನೇಜರ್ ಸರ್ ಸ್ವಾತಿ ಗಾರ್ಡನಿಯ ಸೊ ಇವತ್ತು ನಮಗೊಂದು ಸ್ವಲ್ಪ ಹ್ಯಾಪಿ ಅನಿಸುತ್ತೆ 50% ಸರ್ವಿಸ್ ಸೀಟಿಂಗ್ ಕೊಡ್ಬೋದು ಅಂತೇಳಿ ಯಾಕಂದರೆ ನಮ್ಮ ರೆಗ್ಯುಲರ್ ಗೆಸ್ಟ್ ಇರ್ಬೇಕಾದ್ರೆ ಅವ್ರು ಕೇಳ್ತಾ ಇದ್ರು ನೀವು ಓನ್ಲಿ ಪಾರ್ಸಲ್ ಕೊಡ್ತೀರಾ ನಾವು ಎಲ್ಲಿ ಹೋಗಿ ತೊಗೊಂಡು ತಿನ್ನಬೇಕು ಅಂತೇಳಿ ಸ್ವಲ್ಪ ಕೂತ್ಕೊಂಡು ತಿನ್ನುವ ಅಂತೊಂದು ಫೆಸಿಲಿಟೀಸ್ ಅವರು ಗೌರ್ಮೆಂಟ್ ಕೊಟ್ಟಿದೆ ಎಲ್ಲರೂ ನಾವು ಹ್ಯಾಪಿ ಆಗಿದ್ದೀವಿ ಮತ್ತು ನಾವು ಸೋಷಿಯಲ್ ಡಿಸ್ಟೆನ್ ಕಂಟಿನ್ಯೂ ಆಗಿ ಮೇಂಟೈನ್ ಮಾಡ್ತಿದ್ದೀವಿ ಹೈಜಿನಿಕ್ ಪಕ್ಕ ಮೇಂಟೈನ್ ಮಾಡ್ತಾಯಿದ್ದೀವಿ ಮತ್ತು ನಾವು ಡೋರಲ್ಲೇ ಬಯೋ ಸ್ಯಾನಿಟೈಸರ್ ಅಂತ ಎಲ್ಲ ಗೆಸ್ಟಿಗೂ ಹೊಡೆದ್ಬಿಟ್ಟು ನಾವು ಒಳಗಡೆ ಬಿಡ್ತಾಯಿದ್ದೀವಿ ಕಂಪಲ್ಸರಿಯಾಗಿ ನಾವು ಏನು ರೂಲ್ಸ್ ಇದೆ ಅದನ್ನ ಫಾಲೋಅಪ್ ಮಾಡ್ತಾಯಿದ್ದೀವಿ ಸರ್ ಥ್ಯಾಂಕ್ ಯು